ಹಲೋ, ಯಾರು ನೀನು? ಅರ್ ಹತ್ರ ಅವ್ರೆ, ನಾವ್ ಚರಣ್ ಅಂತೇಳಿ, ಕೆಆರ್ ನಗರದವ್ರು. ಚೆನ್ನಾಗಿದ್ರ ಅವ್ರ ಹತ್ರ ಅವ್ರೆ? ಏನ್ ಬೇಕು ನಿನ್ಗೆ? ಏನಿಲ್ಲ, ಅವ್ರ ಹತ್ರ ಒಂದ್ ಸಿಂಪಲ್ ಕ್ವಶನ್ ಕೇಳ್ಕೋಬೇಕು, ಕ್ಲಾರಿಫೈ ತಿಳ್ಕೋಬೇಕು. ನನ್ ಪರ್ಸನಲ್ ಆಗಿ ನನ್ ಬೇರೆದಕ್ ಹೇಳ್ತಾರ. ಪ್ರಶ್ನೆ ನುಂಗ್ಬೇಕು ನೀನು, ನಿನಗೆ ಉತ್ತರ ಸಿಗತ್ತೆ. ಹೌದೌದು, ಪ್ರಶ್ನೆ ಏನಿಲ್ಲ. ಮೊನ್ನೆ ನಮ್ ತಂದೆಗೆ ಒಂದ್ ಹಾರ್ಟ್ ಅಟ್ಯಾಕ್ ಆಯ್ತು. ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಅದನ್ನ ಓದೋ ಇದ್ ಮಾಡಿಸ್ತೋ, ಸ್ಟೆಂಟ್ ಹಾಕಿಸ್ತೋ, ಹುಷಾರ್ ಮಾಡ್ಕೊಂಡ್ ಬಂದೋ. ಕರೆಕ್ಟ್ ಟೈಮ್ಗೆ ಕರ್ಕೊಂಡ್ ಹೋದೆ ಜಯದೇವಕ್ಕೆ. ಸುಮ್ನೆ ಮನೇಲಿ ಏನ್ ಗಾಬರಿ ಪಡ್ಕೋತಾರೆ ಅಂದ್ರೆ, ಈ ಮೂಢ ನಂಬಿಕೆ, ಹೊರೇಟು ಪರೇಟು ಅಂತ ಹೇಳ್ತಾರೆ. ಅದೇ ನಿಜನಾ ಅವ್ರ ಹತ್ರ? ಪರೇಟು ಅಂದ್ರೆ ಈ ಗಾಳಿ ಗೀಳಿ ಅಂತ ಹೇಳ್ತಾರಲ್ಲ, ನಾನಂತ ಅವ್ ಯಾವ್ದನ್ನು ನಂಬಿಲ್ಲ ಇದುವರೆಗೂ. ಏನಿಲ್ಲ, ನಿಮ್ ತಂದೆಗೆ ಏನೇನು ಅಭ್ಯಾಸ ಇತ್ತು? ನಮ್ ತಂದೆಗೆ ಒಂದ್ ಬೀಡಿ, ಅದ್ ಬಿಟ್ರೆ ಡ್ರಿಂಕ್ಸ್. ಚೆನ್ನಾಗಿ ಆರೋಗ್ಯವಾಗಿದ್ರು, 56 ಕೆಜಿ, 50 ಕೆಜಿ ಇದ್ರು. ಆಯ್ತಪ್ಪ, ಬೀಡಿನೇ ಗಾಳಿ, ಡ್ರಿಂಕ್ಸೇ ನೀರು. ಡ್ರಿಂಕ್ಸೇ ನೀರು. ಇನ್ನು ಅದೇ ಪರೇಟು ಕರೇಟು. ಅಂತ ನಮ್ ಕಡೆ ಲ್ಯಾಂಗ್ವೇಜ್ ಅಲ್ಲಿ ಅದು ವರೈಟು ವರೈಟು ಅಂತ ಹೇಳ್ತೀವಿ. ವರೈಟು ವರೈಟು ಬಿಡಿ ನೇ ಆತನ ಪಾಲಿಗೆ ಗಾಳಿ ದೆವ್ವ. ಹೌದು. ಇನ್ನು ಡ್ರಿಂಕ್ಸ್ ನೀರ್ ದೆವ್ವ. ಇನ್ನೇನ್ ಬೇಕು? ನಾನು ಇನ್ನೊಂದ್ ಕ್ವಶನ್ ಕೇಳ್ಬೇಕು ಅವ್ರ ಹತ್ರ. ಈ ಕೆಟ್ಟದ್ದು ಈ ಗಾಳಿ ಗ್ರಹಗತಿ ಅಂತ ಹೇಳ್ತಾರ, ಇರೋದು ನಿಜಾನ? ಅಲ್ವೋ, ಒಳ್ಳೇದಿದ್ ಮೇಲೆ ಕೆಟ್ಟದಿರುತ್ತಲ್ಲ. ಇವಾಗ ಒಳ್ಳೆ ಗಾಳಿ ಕೆಟ್ಟ ಗಾಳಿ ಅಂದ್ರೆ ಏನರ್ಥ? ನಿನ್ ಸಿಟಿಗೆ ಹೋದ್ರೆ ಕೆಟ್ಟ ಗಾಳಿ ಕಣಯ್ಯ ಅಂತೀಯ, ಹಳ್ಳಿ ಕಡೆ ಹೋದ್ರೆ ಒಳ್ಳೆ ಗಾಳಿ ಅಂತೀಯ. ನಾನು ಒಂದ್ ಪುಸ್ತಕ ಬರ್ದಿದ್ದೀನಿ ಯಾರ ಹತ್ರ, ನಾನು ಸುಮಾರು ಪುಸ್ತಕಗಳು ಓದಿದೀನಿ. ನಾನ್ ಕೇಳ್ತಾ ಇರೋದು ಏನಂದ್ರೆ, ನಾವು ಏನ್ನ ಒಳ್ಳೇದು ಅನ್ಕೋತೀವಿ, ನಮ್ಮ ಮನ್ಸಲ್ಲಿ ಏನ್ ಇಟ್ಕೋತೀವಿ ಅದು ಎಷ್ಟೊತ್ತಿನಲ್ಲೂ ಅದು ಇರುತ್ತೆ. ಮತ್ತೆ ನೀನ್ ಪ್ರಶ್ನೆ ನುಂಗಿದೀಯ, ಉತ್ತರ ಸಿಕ್ಕದ ಮೇಲೂ ಪಕ್ಕದ ಮನೆಗೆ ಬಂದು ನಿಮ್ ಮನೇಲಿ ಮಾವಿನ ಹಣ್ಣು ಇದ್ರು, ಇನ್ ಪಕ್ಕದ ಮನೆಗೆ ಬಂದು ಮಾವಿನ ಕದ್ದಿತ್ತೀಯಲ್ಲ. ನಾನು 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 4 ಜನಕ್ಕೆ ಅದು ಹೇಳ್ಬೇಕು ಅಂತ ಕೇಳದಿಲ್ಲ. ಏನೇ ಬುಕ್ ಅವ್ರ ಬರೀತಿದ್ಯಲ್ಲೋ, ಬುಕ್ ಒಂದ್ ಬರೆದವನು ಒಳ್ಳೆ ಇದನ್ನ ಅಂದ್ರೆ ಏನ್ ಅರ್ಥ ಗೊತ್ತಾ? ತಾನು ತಿಳಿದಿದ್ದನ್ನ ಇತರರಿಗೆ ಹೇಳುವವನು ಅಂತ ಅರ್ಥ. ನನ್ಗೇನ್ ಗೊತ್ತಾ ಅವ್ರ ಹತ್ರ ಅವ್ರೆ, ನಾವ್ ಮಾಡ್ಬೇಕು ಅದ್ ಮಾಡ್ಬೇಕು, ಯಾವ್ದು ಇಲ್ಲ. ನಾವ್ ಏನ್ ಒಳ್ಳೇದ್ ಮಾಡ್ತೀವಿ ಅಂತ ಅನ್ಕೋತೀವಿ, ಅದ್ ಮಾಡ್ಬಿಡ್ಬೇಕು ಅಂತ ಅನಿಸಿಕೆ. ನೀನ್ ಒಳ್ಳೆ ಹುಡುಗ ಇದೀಯಾ, ನೀನು ಬರಿ ಮಾತು ತುಂಬಾ ಮಾತಾಡ್ತೀಯ, ಮಾತಲ್ಲಿ ನೀನು ಒಳ್ಳೆ ಸರಸ್ವತಿ ಇದೆ ನಿನಗೆ. ಮಾತಿಂದಾನೇ ನೀನು ವಿಧಾನಸೌಧ ಎಲ್ಲ ಓಡಾಡ್ಬಿಟ್ಟೆ. ಹೌದೌದೌದು. ನಿನಗೇನು ಕಡಿಮೆ? ಲೂಸ್ ಬಿಟ್ರೆ ನೀನು ಪಾರ್ಲಿಮೆಂಟ್ಗೂ ಹೋಗ್ಬಿಡ್ತೀಯ. ಯಾರ ಹತ್ರ ಅವ್ರೆ, ನಾನು MLA ಡ್ರೈವರ್. ಬಾ ನಾನು ಚಿಕ್ಕದ್ರಲ್ಲಿ ನಾನು ನಮ್ ನಾನು ಬಿಗಿನಿಂಗ್ ಇಂದ ನಾನು ಊಟಕ್ಕೂ ಕಷ್ಟ ಆಯ್ತು. ಅಂತ ಪರಿಸ್ಥಿತಿ ನಮ್ಮ ತಂದೆ ತಾಯಿ ಇದ್ರು. ಅಲ್ವೋ, ಮೊದಲನೇದಾಗಿ ಸ್ಟಂಟ್ ಕೂಡ ಬೇಕಾಗಿರ್ಲಿಲ್ಲ ನಿಮ್ಮ ಅಪ್ಪಗೆ. ಸ್ಟಂಟ್ ಬದಲು ಶುಂಠಿ ಬೇಕಾಗಿತ್ತು ಗೊತ್ತಾ? ಶುಂಠಿ. ಕರ್ನಾಟಕದ ಜನ ಎಲ್ಲ ಕೇಳಿಸ್ಕೊಳ್ಳಿ, ನಿಮ್ಗೆ ಏನಾದ್ರೂ ಎದೆಯಲ್ಲಿ ನೋವಾದ್ರೆ ಸ್ಟಂಟ್ ಎಲ್ಲ ಬೇಕಾಗಿರೋದು ಶುಂಠಿ. ಒಂದ್ 5 ಪೈಸೆ ಶುಂಠಿ ಹೆಬ್ಬೆರಳು, ಅವರವರ ಹೆಬ್ಬೆರಳು ಗಾತ್ರದ ಶುಂಠಿನ ಜಜ್ಜಿ ಒಂದು 200 ml ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಅದನ್ನ ಒಲೆ ಮೇಲೆ ಇಟ್ಟು ಕಾಯಿಸ್ಬೇಕು. ಕಾಯಿಸ್ಬಿಟ್ಟು 2 ಸ್ಪೂನ್ ಆಗೋವರೆಗೂ ಕಾಯಿಸ್ಬೇಕು. ಕಾಯಿಸ್ಬಿಟ್ಟು ಆ 2 ಸ್ಪೂನ್ ಅಷ್ಟು ಆಗಿ ಮಿಕ್ಕಿರೋದೆಲ್ಲ ಆವಿ ಆಗ್ಬಿಡ್ಬೇಕು. ಆ 2 ಸ್ಪೂನ್ ಅನ್ನ ಆ ಪೇಷಂಟ್ ಗೆ, ಎದೆ ನೋವು ಬಂದಿರೋ ಪೇಷಂಟ್ ಗೆ ಕುಡಿಸ್ಬಿಟ್ಟು ಮತ್ತೆ ಗಾಡಿ ಮಾಡ್ಕೊಂಡು ಆಸ್ಪತ್ರೆಗೆ ಹೋಗಿ, ಆಸ್ಪತ್ರೆಗೆ ಹೋಗಿ ಅರ್ಧ ದೂರದಲ್ಲಿ ಅವನು ಹೇಳ್ತಾನೆ, ಬೇಡಪ್ಪ ಮನೆಗೆ ಹೋಗು ನಂಗೆಲ್ಲ ಸರಿ ಆಯ್ತು ಅಂತ. ನಾನು ಅವ್ರ ಹತ್ರ ಅಂತ ಆ ಟೈಮ್ ಅಲ್ಲಿ ನನ್ಗೆ ಅದು ಯೋಚನೆ ಇನ್ನೇನು ಇಲ್ಲ, ನನ್ಗೆ ಅದು ಇದು ಅಂತ ಯೋಚನೆ ಏನು ಬರ್ಲಿಲ್ಲ. ನಾನು ಅವತ್ತು ಫ್ರೀ ಆಗಿದ್ದೆ. ನನ್ನ ದೊಡ್ಡಪ್ಪನ ಮಗ ಫೋನ್ ಮಾಡ್ದ, ತಕ್ಕಾರ ಅಂತ ಗಾಡಿ ತಗೊಂಡು ಹೊರಟೆ. ECG ಫಸ್ಟ್ ಹೋಗಿ ECG ಮಾಡಿಸ್ದೆ. ಕೇರ್ ನಗರ್ ಬಂದು ಸುಮ್ಮನೆ ಇರಲೇ, ಇಷ್ಟೆಲ್ಲ ಹೇಳದ್ಮೇಲೆ ಮತ್ತೆ ಏನೋ ಮಾತಾಡ್ತೀಯ ನೀನು? ನಾ ಅಲ್ಲ, ಹೇಳಿದ್ದೇನು ಮೈಸೂರು ಗೊತ್ತಾಯ್ತು ಗೊತ್ತಾಯ್ತು. ನೀವ್ ಹೇಳಿದ್ದು ಪರಿಸರವಾಗಿ ನೈಸರ್ಗಿಕವಾಗಿ ಸಿಗುವಂತ ಶುಂಠಿ ಕರೆಕ್ಟ್ ಆಗಿ ಸದಾಹಾರವ. ಇದೆ. ಬೀಡಿ ಕೂಡ ಅಷ್ಟೇ, ದಿನಕ್ಕೆ 3 ಬೀಡಿ ಸೇರ್ತಿರ್ಲಿಲ್ಲ ನಿಮ್ಮಪ್ಪ, ಬೀಡಿ ಮೇಲೆ ಬೀಡಿ ಸೇರ್ತಿದ್ದ. ಅದಕ್ಕೆ ಒಂದು ದೇವರು ದಿನಕ್ಕೆ. ಒಂದು ವಾರ್ನ್ ಕೊಟ್ರು, ಹೌದೌದು. ವಾರ್ನ್ ಕೊಟ್ಟು ಇನ್ನು ಸುಮ್ನೆ ಇರಪ್ಪ ಸುಮ್ಕಿರಪ್ಪ ಅಂತ. ಆದ್ರೂ ನಿನ್ ಸ್ಟಂಟಿಗೆ 25,000 ಖರ್ಚು ಮಾಡಿದೆ, ಇಲ್ಲ ಖರ್ಚು ಇಲ್ಲ. ಆದ್ರೂ MLA ಅವ್ರ ಗಿಮ್ಮೆಲ್ಲೆ ಆಗಿದ್ದಕ್ಕೆ ನೀನ್ ಬಚಾವ್ ಆದೆ. ಇಲ್ಲ ಇಲ್ಲ, ಅಂದ್ರೆ ಅವ್ರತ್ರ ನಾನು ಯಾ MLA ಕೆಲ ಫೋನ್ ಮಾಡಿಸ್ತಿಲ್ಲ. ಜಯದೇವ BPL ಕಾರ್ಡ್ ಆಯ್ತು, ಡ್ರೈವರ್. ಜಯದೇವ ಕೂಡ ದೇವ್ರದು ಒಳ್ಳೆ ಆಸ್ಪತ್ರೆ ಕರ್ನಾಟಕದವ್ರ ಪಾಲಿಗೆ. ಆದ್ರೂ ಹೌದು, ಅದೇನೋ, ಅದು ಜಯದೇವಾಗಿ ಹೋಗೋ ಅಗತ್ಯ ಐತೆ ನಾವು ಬೀಡಿ ಸೇರ್ತಿದ್ರೆ. ಅದಕ್ಕೆ ಈಗ ನಿಮ್ ಕೈಲಿ ಫೋನ್ ಮಾಡಿ ತಿಳ್ಕೊಂಡಿರೋದ್ರಿಂದ ಇನ್ಯಾರ್ಗಾರ ಆದ್ರೆ ನಾನು ಅದೇ ಫಸ್ಟ್ ಹೇಳೋದು.
ಆಯ್ತಪ್ಪ, ಜಯದೇವಾಗೆ ಶತನಮನಗಳು. ಅಹೋರಾತ್ರ ನಿಮಗೊಂದು ಸತ್ಯ ಹೇಳ್ತಾ ಇನಿ, ಕರ್ನಾಟಕ ಬಿಟ್ರೆ ಭಾರತದ ಯಾವ ರಾಜ್ಯದಲ್ಲೂ ಇಲ್ಲ ಜಯದೇವ ಅನ್ನೋ ಆಸ್ತಿ. ಯಾಕಂದ್ರೆ ಹೌದೌದು. ಜಯದೇವ ಕೊಡ್ತಾ ಇರೋ ಸೌಲಭ್ಯಗಳನ್ನ ಪಡೆಯೋ ನೀವು ಒಂದು ವೇಳೆ ದುರಭ್ಯಾಸಗಳಿಂದ ಬಿಡಿಸ್ಕೊಂಡು ಸಾಲಗಳಿಲ್ಲದೆ ಬದುಕಿದ್ರೆ ಜಯದೇವಾಗೂ ಕಾಟ ಕೊಡಲ್ಲ ನೀವು. ಹೌದೌದೌದು. ಅವ್ರ ಹತ್ರ ನಿಮ್ ಮಾತಾಡ್ಸಿ ಖುಷಿಯ ಒಂದ್ ಕಡೆ ಆಯ್ತು ಅಂದ್ರೆ ನನ್ಗೆ ನನ್ನ ಈ ತರ ವಿಕಾಸದಾಗಿರೋದೆಲ್ಲ ಸುತ್ತಬಿಟ್ಟೆ ಅಂತ ಹೇಳಿದ್ರೆ ಇದ್ ಹೆಂಗ್ ತಿಳ್ಕೊಂಡ್ರಿ ಅಂತ ನನ್ಗೊಂದ್ ಸಣ್ಣ ಡೌಟ್. ಮಾತಾಡೋ ಗತ್ತು ಯಾರು ಗತ್ತಿನ ಜಾಗದಲ್ಲಿ ಓಡಾಡ್ತಾರೆ ಅವ್ರು ಗತ್ತಿನಿಂದ ಮಾತಾಡ್ತಾರೆ. ಅರ್ಥ ಆಯ್ತಾ? ಗತ್ತು ಗೊತ್ತಾಯ್ತು ಗೊತ್ತಾಯ್ತು. ಅವ್ರ ಹತ್ರ ಆಯ್ತು ಬಿಡು, ನಾ ಹೇಳೋದೊಂದೇ, ಅಲ್ಪ ಸ್ವಲ್ಪ ಆಜುಬಾಜು ಇರೋ ಮರಗಳನ್ನ ರಕ್ಷಣೆ ಮಾಡಿ. ಅವ್ರ ಹತ್ರ ಈಗ ನಾನು 300 ಗಿಡ ನೆಡ್ಸಿದೀನಿ. ಏ ನೀನ್ ಯಾರು ನೆಡಕ್ಕೆ? ಮರ ಕಾಪಾಡಿದ್ರೆ ಸಾಕಾಗಿದೆ, ಅದ್ರ ಮರಿ ಅದೇ ಹಾಕೊಳತ್ತೆ. ಅಲ್ಲ ಅಲ್ಲ, ಅವ್ರ ಹತ್ರ ಈಗ ಕೃಷಿ ತೋಟಗಾರಿಕೆ ಅಲ್ವೋ? ನಿಮ್ಮೂರ್ಲಿ ಯಾವ ಮರಕ್ಕೂ ಒಂದು ಪಾಂಪ್ಲೆಟ್ ಹೊಡಿಬಾರ್ದು, ಹಂಗ್ ನೋಡ್ಕೋ. ಇಲ್ಲ ಇಲ್ಲ, ಮೊಳೆ ಹೊಡಿಬಾರ್ದು, ಮೊಳೆ ಹೊಡಿಬಾರ್ದು, ಬುಡ ಕಡಿಬಾರ್ದು, ಇವೆಲ್ಲ ನೋಡ್ಕೋ. ಮಿಕ್ಕಿರೋದು ಅದ್ರ ಮರಿ ಅದ ಹಾಕೊಳತ್ತೆ. ಮನುಷ್ಯರ ಮರಿ ಮನುಷ್ಯರೇ ಹಾಕೋದಲ್ಲೇನ? ಹೌದು, ಯಾರಾದ್ರೂ ಬಂದು ಮರಿ ಮಾಡ್ತಾರನ? ಮನುಷ್ಯರು ಮರಿ ಮನುಷ್ಯರೇ ಹಾಕೊಳ್ಳೋದು ಅಂದ್ರೆ ಅದು ಹಂಗೆ. ಗಿಡಗಳು ಅಷ್ಟೇ, ನಾಯಿಗಳು ಅಷ್ಟೇ. ನಾಯಿ ಮರಿ ಹಾಕ್ತೀಯಾ ನೀನು? ಇಲ್ಲ ಇಲ್ಲ, ನಾಯಿ ಮರಿ ನಾಯಿನೇ ಹಾಕ್ತ. ಪ್ರಕೃತಿ ಪ್ರಕೃತಿ ಅದ್ರ ಮರಿ ಅದೇ ಹಾಕೊಳತ್ತೆ. ನೀವೇನ್ ನೆಡ್ಬೇಕಾಗಿಲ್ಲ, ಕಾಡ್ಗೆಲ್ಲ ಹೋಗಿ ನೀವ್ಯಾರು ನೆಟ್ಟಿಲ್ಲ. ನೀವು ನೀವು ಹಾಳು ಮಾಡಿರೋದನ್ನ ಸರಿಪಡಿಸ್ಕೊಂಡ್ರೆ ಸಾಕು ಜನ. ನಿಮ್ದೊಂದು ವಿಚಾರ ಕೇಳ್ಪಟ್ಟೆ ಅವ್ರ ಹತ್ರ, ಅಕೇಶಿಯ ಮತ್ತು ನೀಲಗಿರಿ ಬಗ್ಗೆ ಮಾತಾಡಿದ್ರಿ. ನಾನು ಅದ್ರಿಂದ ನಾನು ಅಕೇಶಿಯ ಗಿಡ ಒಂದು 25-30 ಎಲ್ಲೆಲ್ಲೋ ಹುಡುಕಿ ತಂದು ನೆಟ್ಟಿದೀನಿ, ಅದಕ್ಕೋಸ್ಕರ ನೆಟ್ಟಿರ್ದ. ಏ ನೀನ್ ನೆಡ್ಲು ಬೇಡ, ಕಡಿಲು ಬೇಡ, ಅದಷ್ಟಕ್ಕದೇ ಬದುಕೊಳ್ಳುತ್ತೆ ಅವೆಲ್ಲ, ಯಾರು ನೆಡ್ಬೇಕಾಗಿಲ್ಲ. ಏ ಈ ಎಕ್ಕದ ಗಿಡ ಯಾರಾದ್ರು ನೆಡ್ತಾರನ? ಅದ್ ಗಾಳಿಲಿ ಹಾರ್ಕೊಂಡಲ್ಲ ಅದ್ರ ಬೀಜ. ಹೌದೌದೌದು, ಸತ್ಯ. ಯಾರ ಹತ್ರ ನನ್ಗೊಂದು ವಿಚಾರ ತಿಳ್ಕೋಬೇಕು. ಅಲ್ಲ, ನಿಮ್ ದಯವಿಟ್ಟು ಬೇಜಾರ್ ಮಾಡ್ಕೊಬಿಡಿ, ಸುಮ್ನೆ ತಲೆ ತಿಂತವನೆ ಅಂತ. ನಾನು ಯಾವಾಗ್ಲೂ ಮಾಡಿಲ್ಲ, ಇದು ಫಸ್ಟ್ ಟೈಮ್ ನಿಮ್ ನೋಡ್ತಾ 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 ಮಾಡಿರೋದು. ನಾನು ಯಾರಿಗೋ ಯಾರ ಹತ್ರ ಯಾವ ವಿಚಾರನು ನಾನು ಓದ್ ತಿಳ್ಕೊತೀನಿ, ಇಲ್ಲ ಕೇಳಿ ದೊಡ್ಡವ್ರ ಅಂತ ಕೇಳಿ ತಿಳ್ಕೊತೀನಿ. ನಾನು ಒಂದು ಹೇಳ್ತಾ ಇದೀನಿ ಅಂದ್ರೆ, ಹೆಕ್ಕರ್ ಗಿಡದ ವಿಶೇಷತೆ ಏನು ಯಾರ ಹತ್ರ ಅವ್ರ? ಏ ಸೂರ್ಯ ದೇವರು ನಮ್ಮ ವೈಜ್ಞಾನಿಕವಾಗಿ ಕೂಡ ಸೂರ್ಯ ತನ್ನದೊಂದು ಪ್ರಜಾತಿ ಇರಲಿ ಅಂತ ನೆಟ್ಟ ಗಿಡನೇ ಎಕ್ಕದ ಗಿಡ. ಸೂರ್ಯ ದೋಷ ಸೂರ್ಯಾಸ್ತಿಗೆ ಕೂಡ ಎಕ್ಕದ ಗಿಡ ತುಂಬಾ ಉಪಕಾರಿ. ಆ ರಥಸಪ್ತಮಿ ಎಂದು ಎಕ್ಕದ ಎಲೆಗಳನ್ನ ಮೈ ಮೇಲೆ ಇಟ್ಕೊಂಡ್ರೆ ಈ ಒಂದು ಸಕ್ಕರೆ ಕಾಯಿಲೆ ಕೂಡ ಓಡೋಗ್ಬಿಡ್ತೋ. ಹೃದಯ ಆಗುತ್ತೆ ಎಕ್ಕದ ಎಕ್ಕದ ಹಾಲಿದೆಯಲ್ಲ, ಅದು ತುಂಬಾ ವಿಷ. ಕಣ್ಣಿಗೆ ಬಿದ್ರೆ ಕಣ್ಣು ಕುರುಡ್ ಆಗ್ಬಿಡುತ್ತೆ ಗೊತ್ತಾ. ತಲೆನೋವು 51 ರೀತಿಯ ತಲೆನೋವುಗಳನ್ನ ವಾಸಿ ಮಾಡುತ್ತೆ ಎಕ್ಕದ ಹಾಲು. ಕ್ರಿಕೆಟ್ ಮತ್ ಮುಂಬೈ ಮತ್ತೆ ಆರ್ ಸಿ ಬಿ ಈಗ ಟಾಸ್. ಜೂಜ್ ಆಡ್ತೀಯನೋ ನೀನು? ಇಲ್ಲ 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 ಇಲ್ಲ, ಇಲ್ಲಿ ಎಲ್ ಎಚ್ ಎಲ್ ಇದ್ದೆ ನೋಡು. ಎಲ್ ಎಚ್ ಎಲ್ ಇದೆ ಟೈಮ್ ಪಾಸ್. ನೀವು ಎಲ್ ಎಚ್ ಇಂದ ಮಾತಾಡ್ತಾ ಇದೀಯ ನೀನು? ನೋಡು, ಎಲ್ ಎಚ್ ಎಲ್ ಇದ್ದೆ, ಬನ್ನಿ ಪೊಲೀಸ್ನವರು ಚೆಕ್ ಮಾಡ್ತಾರಲ್ಲ. ನಾ ಸಾಹೇಬ್ರೆಲ್ಲ ಹೊರಗಡೆ ಹೋಗಿದ್ರು, ನಾನು ಕ್ರಿಕೆಟ್ ಹಾಕೊಂಡು ಕೂತಿದ್ದೆ. ನನ್ಗೆ ಆ ಕಟ್ಟೆ ಮಣಿಗೂ ಜೋ ಆಡಕ್ ಬರೋದಿಲ್ಲ ನನ್ಗೆ. ಕ್ರಿಕೆಟ್ ನೋಡ್ತೀನಿ, ಆಡಕ್ಕೂ ಬರಲ್ಲ ಜಾಸ್ತಿ. ತಪ್ಪಲ್ಲಪ್ಪ, ಕ್ರಿಕೆಟ್ ಕೆಲವು ಕತ್ತೆಗಳು ದುಬಾಯಿಗೆ ಹೋಗಿ ಇಲ್ಲಿ ಜೂಜ್ ಆಡ್ತಿದ್ದು ಸಾಲದು ಅಂತ ಅಲ್ಲೋಗಿ ಇನ್ನು ಹುಚ್ಚು ಬಿಟ್ಟಿಲ್ಲ ನೋಡು. ಕಬಡ್ಡಿ ಬಂದ ಸಿಎಂನೆಲ್ಲ ಮಾಮ ಅನ್ಕೊಂಡು ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳನ್ನ ಅಪಮಾನ ಮಾಡಿಕೊಂಡು ಜೂಜ್ ಆಡಿಸ್ಕೊಂಡು ಅಲ್ಲಾಳ್ ಟಪ್ಪಲ್ ಮಾಡಿಕೊಂಡು ಐಷಾರಾಮಿ ಬದುಕ್ತಾ ಇದೆ. ಕೆಲವು ಚಟನಟ ಪಾರ್ಟಿಗಳು ಅವರೆಲ್ಲ ಮಟ್ಟ ಹಾಕ್ಬೇಕು. ಹೆಣ್ಣು ಮಕ್ಕಳಿಗೆ ಯಾರಪ್ಪನ ಸ್ವತ್ತು ಅಂತ ಇವ್ರು ಆಟ ಆಡ್ತಾರೆ. ಅಭಿಮಾನಿಗಳನ್ನ ಬಿಟ್ಕೊಂಡು ಬಾಲಂಗೋಚಿಗಳನ್ನ ಥರ್ಡ್ ರೇಟ್ ಬಿಹೇವಿಯರ್ ಮಾಡಿದಾರೆ ಕರ್ನಾಟಕದಲ್ಲಿ. ಇವರೆಲ್ಲ ನಾಚಿಕೆಗೇಡು. ನೀವೆಲ್ಲ ಯುವಕರಿದ್ದು ನೋಡ್ಕೊಂಡು ಸುಮ್ನೆ ಇದಿರಲ್ಲೋ ಹೇಡಿಗಳ ತರ. ಥೂ
ಏಯ್, ಎಲ್ಲಿಂದ ಅಲ್ಲಿ ಹೆಣ್ಣು ಮಕ್ಕಳ ಗೌರವಕ್ಕೆ ಎಲ್ಲಿ ಕಳಂಕ ಬಂದಿದೆ ಅಲ್ಲಿ ಮಟ್ಟ ಹಾಕ್ಬೇಕು. ಇಡಲೆ, ಯಾರ ನೀನು? ಭಾರತ್ರವ್ರೆ, ನಾನು ಏನೋ ಡಿಸ್ಟರ್ಬ್ ಆಯ್ತು ಅಂದ್ಬಿಟ್ಟು ಒಂದ್ ಬೆಳಿಗ್ಗೆ ಸುಮ್ಮನಿದ್ದೆ, ಅದೇ ಯಾರೋ ಬಂದ್ರಲ್ಲ ಅಂದ್ಬಿಟ್ಟು. ನಾನು ಆ ವಿಚಾರಗಳು ನೀವು ಗೌರವಿಸ್ಬೇಕು, ನಿಜ ನೀವ್ ಹೇಳಿದಿರಿ, ಗೌರವಿಸ್ತೀನಿ, ಮೊದಲಿಂದ ಗೌರವಿಸ್ಕೊಂಡ್ ಬಂದಿದ್ದೀನಿ, ಈಗಲೂ ಗೌರವಿಸ್ತೀನಿ, ಆ ಗೌರವ ಅದರಲ್ಲಿ ಎರಡು ಮಾತಿಲ್ಲ. ನಾನು ವೈಯಕ್ತಿಕವಾಗಿ ನಿಮ್ಗೆ ಕೇಳೋದೇನು ಅಂದ್ರೆ, ಈ ಎಕ್ಕದ ಗಿಡದ ಬಗ್ಗೆ ಮಾಹಿತಿ ಹೇಳ್ತಿದ್ರಲ್ಲಿ ಹೇಳಿ. ಆಯ್ತು, ಹೇಳಿದೀನಿ, ಇಡು ಫೋನು.